नमस्कार इनसाइड स्टोरी स्वागत नान शर्मिता शेट्टी दर्शन दोखा केस मत्तष्टु गोंदल आगे याकंद्रे ढिडीर अंत नागवर्धन अन्नो क्यारेक्टर एंट्री आगे प्रत्यक्षरागि प्रेस मीट माडि तनगू आरोपी स्थानदल्लि निंतिरुवंत अरुणा कुमारियिंद वंचने आगिदे ऐदु वर्षगळ हिंदे अवर परिचय ननगे फेसबुक अल्लि आगित्तु ननगे वंचनेयन्न माडिद्दारे अंत नागवर्धन इदीग अरुणा कुमारी मेले आरोपवन्न माड्ता इद्दारे ईगिन अरुणा कुमारी आगिन नंदिता आगि तन्नन्न कांटाक्ट माडिद्रु अंत नागवर्धन ईग आरोपवन्न माड्ता इरोदु इवत्तु प्रेस मीट एनो माडिद्रु आद्रे अवर आरोपगळु एनेन माडिद्दारे अरुणा कुमारी अलियास नंदिता अंत हेळ्कोंडु ಯಾವುದೆ ಪ್ರೂಫ್ಗಳನ್ನು ಇವತ್ತು ಅವರು ತೋರಿಸಿಲ್ಲ ಯಾವುದೆ ಡಾಕ್ಯುಮೆಂಟ್ಸ್ ಅನ್ನು ಪ್ರೆಸ್ ಮೀಟ್ ಅಲ್ಲಿ ತೋರಿಸಿಲ್ಲ ಕೇವಲ ಬಾಯಿ ಮಾತಲ್ಲಿ ಒಂದಿಷ್ಟು ಆರೋಪ ಮಾಡಿದ್ದಾರೆ ಸಿನಿಮಾ ಉದ್ಯಮದ ಹೆಸರಲ್ಲಿ ತನಗೆ ಮೋಸ ಆಗಿದೆ ಅನ್ನೋದು ಈಗ ನಾಗವರ್ಧನ್ ಆರೋಪ ದಾಖಲೆ ತಗೊಂಡು ಬರ್ತೀವಿ ಅಂತ ಹೇಳಿದ್ರು ಪ್ರೆಸ್ ಮೀಟ್ ಅಲ್ಲಿ ಮಾತಾಡಿದ್ರೆ ಹೊರತು ದಾಖಲೆಗಳನ್ನು ತೋರಿಸಲಿಲ್ಲ ನೀವು ಮೀಡಿಯಾದವರು ದಾಖಲೆ ತೋರಿಸಿ ನಿಮ್ಮ ಹತ್ರ ಇದ್ದರೆ ಅಂತ ಕೇಳಿದ್ರೂನು ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ ಹೊರತು ಪ್ರೆಸ್ ಮೀಟ್ ನಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ ಅನ್ನು ತೋರಿಸಿಲ್ಲ ಯಾಕೆ ಈ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಈಗ ಮೊದಲಿಗೆ ಉದ್ಯಮಿ ಅಂತ ಪ್ರೆಸ್ ಮೀಟ್ ಸ್ಟಾರ್ಟ್ ಆದಾಗ ನಾಗವರ್ಧನ್ ಅವರು ತಮ್ಮನ್ನ ತಾವು ಪರಿಚಯ ಮಾಡ್ಕೊಂಡ್ರು ಅವರ ಫೇಸ್‌ಬುಕ್ ಪ್ರೊಫೈಲ್ ನೋಡೋದಾದ್ರೆ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಸಿನಿಮಾ ರಂಗದಲ್ಲೂ ಇದ್ದಾರೆ ರಾಜಕೀಯದಲ್ಲೂ ಕೂಡ ಸಕ್ರಿಯರಾಗಿದ್ದಾರೆ ಒಂದು ಪಕ್ಷದ ಜೊತೆ ನಿರಂತರವಾಗಿ ಗುರುತಿಸಿಕೊಂಡಿದ್ದಾರೆ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ಇನ್ನು ನಟ ವಿಷ್ಣುವರ್ಧನ್ ಅಭಿಮಾನಿ ಸಂಘದಲ್ಲೂ ಕೂಡ ಅವರು ಆಕ್ಟಿವ್ ಆಗಿ ಇದ್ದಾರೆ ಅನ್ನೋ ವಿಚಾರ ಗೊತ್ತಾಯಿತು ಯಾಕಂದ್ರೆ ಕೋಟೆ ಹೈದ ಸಿನಿಮಾದಲ್ಲಿ ಆ ಮುಹೂರ್ತದಲ್ಲಿ ಅವರು ಪಾಲ್ಗೊಂಡಿರುವಂತ ಫೋಟೋಸ್ ಕೂಡ ಲಭ್ಯವಾಗಿದೆ ಕೆಲ ವರ್ಷಗಳಿಂದ ರಾಜಕೀಯದಲ್ಲೂ ಕೂಡ ಆಕ್ಟಿವ್ ಆಗಿದ್ದಾರೆ ಕೆಲವೊಂದು ಪೋಸ್ಟರ್ ಗಳು ಅದಕ್ಕೆ ಪೂರಕ ಅನ್ನುವಂತೆ ಫೇಸ್‌ಬುಕ್ ನಲ್ಲಿ ಲಭ್ಯವಾಗಿದೆ ಅವರು ಫೇಸ್‌ಬುಕ್ ವಾಲ್ ಅನ್ನು ನೋಡಿದಾಗ ಅದರ ಜೊತೆಯಲ್ಲಿ ಜೆಡಿಎಸ್ ಪಕ್ಷದಲ್ಲಿ ಅವರು ಗುರುತಿಸಿಕೊಂಡಿದ್ದಾರೆ ಜೆಡಿಎಸ್ ನ ನಾಯಕರುಗಳ ಜೊತೆಯಲ್ಲಿ ಅವರ ಫೋಟೋಸ್ ಕೂಡ ಅವರ ಫೇಸ್‌ಬುಕ್ ನಲ್ಲಿ ಲಭ್ಯವಾಗಿದೆ ಫಸ್ಟ್ ಗೆ ಉದ್ಯಮಿ ಅಂತ ಹೇಳ್ಕೊಳ್ತಾರೆ ಅವರ ಪ್ರೆಸ್ ಮೀಟ್ ಸ್ಟಾರ್ಟ್ ಆದಾಗ ಅವರು ಯಾರು ಅಂತ ನಾವು ಹುಡುಕೊಂಡು ಹೋದಾಗ ಅಸಲಿಗೆ ಈ ನಾಗವರ್ಧನ್ ಯಾರು ಈ ಕ್ಯಾರೆಕ್ಟರ್ ಎಲ್ಲಿಂದ ದಿಢೀರ್ ಅಂತ ಎಂಟ್ರಿ ಆಗಿದ್ದು ಅವರ ಹಿನ್ನೆಲೆ ಏನು ಅಂತ ನೋಡಕ್ಕೆ ಹೋದ್ರೆ ಅವರು ಜೆಡಿಎಸ್ ಪಕ್ಷದಲ್ಲಿ ಸಕ್ರಿಯರಾಗಿದ್ದಾರೆ ಅದರ ಜೊತೆಯಲ್ಲಿ ಸಿನಿಮಾ ರಂಗದ ನಂಟು ಕೂಡ ಅವರಿಗಿದೆ ಅನ್ನೋದು ಗೊತ್ತಾಯ್ತು ಈಗ ನಾಗವರ್ಧನ್ ಮಾಡಿರುವಂತ ಗಂಭೀರ ಆರೋಪಗಳು ಏನು ಅಂತಂದ್ರೆ ಈಗಿನ ಅರುಣಾ ಕುಮಾರಿಯೇನೇ ಆಗಿನ ನಂದಿತಾ ಅಂತೆ ಅಂದ್ರೆ ಅವರಿಗೆ ಅವರು ಪರಿಚಯ ಮಾಡ್ಕೊಂಡಿದ್ದು ನಂದಿತಾ ಅಂತ ಸಿನಿಮಾದಲ್ಲಿ ಆಫರ್ ಕೊಡ್ತೀನಿ ಅಂತ ನನ್ನನ್ನ ನಂಬಿಸ್ಬಿಟ್ರು ಅಂತ ನಾಗವರ್ಧನ್ ಆರೋಪವನ್ನ ಮಾಡಿರೋದು ಇಲ್ಲಿ 15 ಲಕ್ಷಕ್ಕೂ ಹೆಚ್ಚು ಹಣವನ್ನ ಪಡ್ಕೊಂಡ್ರು ಮೋಸ ಮಾಡಿದ್ರು ಅಂತ ಆರೋಪವನ್ನ ಮಾಡಿದ್ದಾರೆ ಇದು ಕೇವಲ ಬಾಯಿ ಮಾತಿನ ಆರೋಪಗಳು ಅಷ್ಟೇ ನಾಗವರ್ಧನ್ ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಮಾಡಿರೋದು ದಿಢೀರ್ ಅಂತ ಪ್ರೆಸ್ ಮೀಟ್ ಮಾಡ್ತಾರೆ ಅಂದಾಗ ಒಂದಿಷ್ಟು ಕುತೂಹಲ ಇತ್ತು ನಿರೀಕ್ಷೆಗಳಿತ್ತು ಅರುಣಾ ಕುಮಾರಿನೇ ಇಲ್ಲಿ ಮೋಸ ಮಾಡಿರಬಹುದು ಅಂತ ನಿರೀಕ್ಷೆಗಳಿತ್ತು ಇವರು ಆರೋಪ ಮಾಡಿದ್ದಾರೆ ಅದಕ್ಕೆ ಪೂರಕ ಅನ್ನುವಂತೆ ಯಾವುದೇ ಡಾಕ್ಯುಮೆಂಟ್ಸ್ ಅನ್ನು ತೋರಿಸಿಲ್ಲ ಸಿನಿಮಾದಲ್ಲಿ ಆಫರ್ ಕೊಡಿಸ್ತೀನಿ ಅಂತ ಹೇಳಿದ್ರು 15 ಲಕ್ಷಕ್ಕೂ ಹೆಚ್ಚು ಹಣವನ್ನ ಪಡೆದು ನನಗೆ ಮೋಸ ಮಾಡಿಬಿಟ್ರು ಅಂತ ಹೇಳಿಬಿಟ್ಟು ನಾಗವರ್ಧನ್ ಆರೋಪ ಮಾಡಿರೋದು ನನಗೆ ವಂಚನೆ ಹೇಗೆ ಅಂತಂದ್ರೆ ಫಸ್ಟ್ ಪರಿಚಯಾಗಿ ಫ್ರೆಂಡ್ಶಿಪ್ ಇಂದ ಇದ್ದಿ ನಿಮಗೆ ಸಿನಿಮಾ ಮಾಡ್ತೀನಿ ನಿಮಗೆ ಸಿನಿಮಾ ಮಾಡ್ತೀನಿ ಒಂದು ತೆಲುಗುದು ದೊಡ್ಡ ಸ್ಟಾರ್ದು ಸಿನಿಮಾನ ಕನ್ನಡದಲ್ಲಿ ಅದನ್ನು ಡಬ್ ಮಾಡ್ತೀನಿ ಅಂತ ನನಗೆ ಪರಿಚಯ ಆಗಿ ಸಿನಿಮಾ ಆಫರ್ ಕೊಡ್ತೀನಿ ಅಂತ ಬಂದಿದ್ದು ನನಗೆ ಸರ್ ನನಗೆ ಇವರಿಂದ ಹೇಳಬೇಕಂದ್ರೆ ತುಂಬ ಅಂದರೆ ಅದು ಲಕ್ಷಗಟ್ಟಲೆ ಆಗಿದೆ ಇವರ ಜೊತೆಲ್ಲೇ ಇದ್ದಾಗ ನನಗೆ ಒಂದು 15 ಲಕ್ಷದವರೆಗೂ ಲಾಸ್ ಆಗಿದೆ ಇದು ಆದರೆ ನಾನು ಇವ್ರ ಜೊತೆ ಹೋದ್ಮೇಲೆ ನನ್ನ ಬಿಸ್ನೆಸ್ಗಳಿಗೆ ನಾನು ಹೋಗಲಿಲ್ಲ ಈ ತರದ್ರಲ್ಲಿ ನನಗೆ 6 ಲಕ್ಷ ಇಸ್ಕೊಂಡಿದ್ದಾರೆ 6 ಲಕ್ಷ ಹೇಗೆ ಅಂತಂದರೆ ನಂದು ಜ್ಯುವೆಲ್ರೀಸ್ ಎಲ್ಲ ನಂದು ಜ್ಯುವೆಲ್ರೀಸ್ ಇದ್ದು ಅದನ್ನು ತಗೊಂಡಿದ್ದಾಳೆ ಆ ಮಹಿಳೆ ಅದಕ್ಕೊಂದು ಕತೆ ಕಟ್ಟಿದ್ಲು ಸ್ಯಾಟಲೈಟ್ ಥ್ರೂ ಏನು ಟವರ್ಸ್ ಮೊಬೈಲ್ ಟವರ್ಸ್ ಇದೆಯಲ್ಲ ಈ ಟವರ್ಸ್ ಥ್ರೂ ವೈರಸ್ ಬಂದ್ಬಿಡುತ್ತೆ ಅನ್ನೋ ಒಂದು ಕತೆ ಕಟ್ಟಿದ್ಲು ಅವಾಗ ಸೊ ಆ ವೈರಸ್ಸು ಆ ಸ್ಯಾಟಲೈಟ್ ಥ್ರೂ ಇಂದ ಆ ಚಿನ್ನನೆಲ್ಲ ಕರಗಿಸುತ್ತೆ ಅನ್ನೋ ಥರ ಏನೇನೋ ಒಂದು ಇಲ್ಲ ಸಲ್ಲದ ಗೊಂದಲಗಳನ್ನ ಸೃಷ್ಟಿ ಮಾಡಿ ಸುಳ್ಳು ಹೇಳಿ ನನ್ನ ಹತ್ರ ಇದ್ದಿದ್ದು ಚಿನ್ನನ ಕಸ್ಕೊಂಡ್ಳು ಸರ್ ನನಗೆ ವಂಚನೆ ಹೇಗೆ ಅಂತಂದರೆ ಫಸ್ಟ್ ಪರಿಚಯಾಗಿ ಫ್ರೆಂಡ್ಶಿಪ್ ಇಂದ ಇದ್ದಿ ನಿಮಗೆ ಸಿನಿಮಾ ಮಾಡ್ತೀನಿ ಅಕ್ಕನಿಂದ ನನಗೆ ಭಯ ಇದೆ ಅಂತ ಆಕೆ ಹೇಳ್ಕೊಂಡಿದ್ಲಂತೆ ನಾಗವರ್ಧನ್ ಹತ್ರ ಸ್ನೇಹಿತರ ಮನೆಯಲ್ಲಿ 3 ತಿಂಗಳು ರಕ್ಷಣೆ ಕೊಡಬೇಕು ಅಂತ ಹೇಳಿದಕ್ಕೆ ಕೊಟ್ಟಿದ್ರಂತೆ ನಾಗವರ್ಧನ್ ಅರುಣಾ ಕುಮಾರಿ ಅಂದ್ರೆ ಆಗ ಅವರಿಗೆ ಪರಿಚಯ ಆಗಿ ಸಂದಿತ ಅಂತ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ
5 ವರ್ಷದ ಹಿಂದೆ ತಮಗೆ ಆಕೆಯಿಂದ ಅನ್ಯಾಯ ಆಗಿದೆ ಅಂತ ಈಗ ನಾಗವರ್ಧನ್ ಆರೋಪವನ್ನ ಮಾಡ್ತಾ ಇರೋದು ಅದರ ಜೊತೆಗೆ ಈಗ ನಾಗವರ್ಧನ್ ಪತ್ನಿಯಿಂದ ಕೂಡ ಒಂದು ಕಂಪ್ಲೈಂಟ್ ರಿಜಿಸ್ಟರ್ ಆಗಿತ್ತಂತೆ ಅದರ ಬಗ್ಗೆನೂ ಕೂಡ ಇವತ್ತಿನ ಪ್ರೆಸ್ ಮೀಟ್ ಅಲ್ಲಿ ನಾಗವರ್ಧನ್ ಉಲ್ಲೇಖ ಮಾಡಿದ್ರು ಇದೆ ಅಂತ ಹೇಳಿದ್ರು ಹಾಗಾಗಿ ನಾನು ನನ್ನ ಫ್ರೆಂಡ್ ಅವರ ಊರಿಗೆ ಕರ್ಕೊಂಡು ಹೋಗಿ ಒಂದು ಏನಂದ್ರೆ ರಕ್ಷಣೆ ಕೊಡೋದಕ್ಕೆ ಅಲ್ಲ ಅವರು ಒಂದು ಹಳ್ಳಿನಲ್ಲಿ ವ್ಯವಸ್ಥೆ ಮಾಡಿಸಿದೆ ಸೋ ಹಾಗಾಗಿ ಅವಾಗ ನನ್ನ ಫ್ರೆಂಡ್ಸ್ ಹತ್ರ ನಾನು ಇಸ್ಕೊಂಡಿದ್ದೆ ನನ್ನ ಫೈನಾನ್ಸ್ ಅಲ್ಲಿ ಅದಕ್ಕೆ ಈಗಲೂ ಪ್ರೂಫ್ ಇದೆ ಅದು 1 ಲಕ್ಷ ನಾನು ಅವರ ಹತ್ರ ಇಸ್ಕೊಂಡಿದ್ದೆ ಸೋ ನಾನು ಕೊನೆದಾಗಿ ಅಂದ್ರೆ ಫೆಬ್ರವರಿ 2016 ಎಂಡ್ ಇಲ್ಲ ಇದುವರೆಗೂ ಇಲ್ಲ ಆ ನಂಬರ್ ಇಲ್ಲ ಆ ಕಾಂಟ್ಯಾಕ್ಟ್ ಇಲ್ಲ ನನಗೆ ಗೊತ್ತಾಯ್ತು ಈ ಮಹಿಳೆ ಸಿಕ್ಕಾಪಟ್ಟೆ ಇದೆ ತರನೇ ಕೆಲಸ ಇವರದು ಎಲ್ಲರಿಗೂ ವಂಚನೆ ಮಾಡಿದೆ ಅನ್ನೋದು ಗೊತ್ತಾಗಿ ಸೋ ನಾನು ಅವರನ್ನೆಲ್ಲ ದೂರ ಇಲ್ಲ ಕಂಪ್ಲೇಂಟ್ ಕೊಟ್ಟಿದ್ರು ನಮ್ಮ ಮಿಸ್ಸೆಸ್ ಕೊಟ್ಟಿದ್ರು ಬ್ಯಾಟರನ್ಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗಿತ್ತು 2016 ಅದೇ ನಾನು ಇವರ ಜೊತೆಗೆ ಇವರಿಗೆ ರಕ್ಷಣೆ ಕೊಡೋದಕ್ಕೆ ನಮ್ಮ ಫ್ರೆಂಡ್ ಅವರು ಹಳ್ಳಿನಲ್ಲಿ ವ್ಯವಸ್ಥೆ ಮಾಡಿದೆ ಸೋ ಆಗ ನಾನು 3 ಮಂತ್ಸ್ ನಾನು ಮನೆಗೆ ಬಂದಿರಲಿಲ್ಲ ಹಾಗಾಗಿ ಅವಾಗ ನಮ್ಮ ಮನೆನೆಲ್ಲ ಏನು ಯಾವ ತರ ಒಂದು ಆತಂಕ ಸೃಷ್ಟಿ ಆಗಿತ್ತು ಅಂತಂದ್ರೆ ಇವರು ಎಲ್ಲೋ ಹೋಗ್ಬಿಟ್ಟಿದ್ದಾರೆ ಅನ್ನೋ ತರ ಒಂದು ಸೃಷ್ಟಿ ಆಗಿತ್ತು ಅದು ಕಾರಣನೇ ಈ ಹುಡುಗಿನೇ ಯಾವ ತರ ಅಂತಂದ್ರೆ ನಮ್ಮ ಫೋನ್ಗಳನ್ನೆಲ್ಲ ಸ್ವಿಚ್ ಆಫ್ ಮಾಡೋದು ನಮ್ಮ ಫೋನ್ಗಳಿಂದ ನಮ್ಮ ಮನೆಯವರಿಗೆಲ್ಲ ಮೆಸೇಜ್ಗಳು ಮಾಡೋದು ಸ್ವಿಚ್ ಆಫ್ ಆಗಿರೋ ಫೋನ್ಗಳಿಂದ ಯಾವ ರೀತಿ ಮೆಸೇಜ್ ಹೋಗುತ್ತೆ ನಮಗೆ ಅಲ್ಲಿ ಡೌಟ್ ಬಂತು ನಂತರ ನಮ್ಮ ಮನೆಗೆ ಬಂದಾಗ ನಮ್ಮ ಮನೆಯವರು ಕೇಳಿದಾಗ ಈ ವಿಚಾರಗಳು ಗೊತ್ತಾಯಿತು ಈ ತರ ಮೆಸೇಜ್ ಬರ್ತಿದೆ ನಿಮ್ಮ ನಂಬರಿಂದ ಥ್ರೆಟ್ ಇದೆ ಅಂತ ಹೇಳಿದ್ರು ಹಾಗಾಗಿ ನಾನು ನನ್ನ ಫ್ರೆಂಡ್ ಅವರ ಊರು ಇನ್ನೊಂದು ಕಡೆ ನೋಡೋದಾದ್ರೆ 25 ಕೋಟಿ ವಂಚನೆ ಯತ್ನ ದರ್ಶನ್ ಅವರಿಗೆ ಮಾಡಿದ್ದಾರೆ ಇನ್ನೊಂದು ಕಡೆ ನಾವು ನೋಡೋದಾದ್ರೆ ಈಗ ನಾಗವರ್ಧನ್ ಹೇಳ್ತಿರೋದು ಇದೆ ತರ ಮಾಡ್ತಾರೆ ದೋಸ್ತಿಗಳ ಮಧ್ಯನೇ ಫಿಟ್ಟಿಂಗ್ ಇಡ್ತಾರೆ ಯಾಕಂದ್ರೆ ನಾಗೇಂದ್ರ ಪ್ರಸಾದ್ ಮತ್ತೆ ನನ್ನ ಮಧ್ಯನೂ ಕೂಡ ಈ ತರ ಫಿಟ್ಟಿಂಗ್ ಇಟ್ಟಿದ್ರು ಅಂತ ಈಗ ಆರೋಪವನ್ನ ಮಾಡಿದ್ರಲ್ಲ ಇಡಿ ಪ್ರಕರಣದ ವಿಚಾರವಾಗಿ ನಾಗೇಂದ್ರ ಪ್ರಸಾದ್ ಏನು ಹೇಳಿದ್ರು ನೋಡಿ ಅಲ್ಲ ಅರುಣ ಕುಮಾರಿ ಅವರ ಜೊತೆ ನಾನು ಕೂಡ ಮಾತಾಡಿದ್ದೆ 2015 ರಲ್ಲಿ ಅದಾದ ಮೇಲೆ ಒಂದಷ್ಟು ಘಟನೆಗಳು ನಡೆಯಿತು ಇವರಿಗೆ ಬಹಳ ಸಮಸ್ಯೆಗಳಾಯಿತು ಅದಾದ ಮೇಲೆ ಸಿಕ್ಕಿ ಇವತ್ತಿನವರೆಗೂ ಇವರು ನನ್ನ ಟಚ್ ಅಲ್ಲಿ ಇರಲಿಲ್ಲ ಆ ಘಟನೆಗಳಾದ ಮೇಲೆ ನನ್ನ ಜೊತೆ ಸಂಪರ್ಕದಲ್ಲೇ ಇರಲಿಲ್ಲ ಇವತ್ತೇನು ನಡೀತಾ ಇದೆ ಘಟನೆ ಬೆಳಗ್ಗೆ ನನಗೆ ಫೋನ್ ಮಾಡಿದ್ರು ಸರ್ ನನಗೇನು ಸಮಸ್ಯೆ ನಡೀತಲ್ಲ ಆ ಸಮಸ್ಯೆಯ ವ್ಯಕ್ತಿ ಇದೆ ಅರುಣ ಕುಮಾರಿನೇ ಅಂತ ಇದರ ಹಿನ್ನೆಲೆಯಲ್ಲಿ ಆಕೆ ಕೂಡ ಆಕೆ ಮಾಡಿರುವಂತ ಬೇರೆ ವಿಷಯವನ್ನು ಕೂಡ ಹೇಳಬೇಕು ಅನ್ನಿಸ್ತು ಯಾಕಂದ್ರೆ ಇವರು ನನಗೆ ಬೆಳಿಗ್ಗೆ ಬಂದು ಎಲ್ಲ ಹೇಳಿದಾಗ ಸರಿ ಇದನ್ನು ಹೇಳಬೇಕು ನನಗೆ ಥ್ರೆಟ್ ಇದೆ ನನ್ನ ಅಕ್ಕನ ಗಂಡನ ಅವರು ಯಾರು ನನ್ನ ಮಗುನ ಇದು ಮಾಡಿಬಿಡ್ತಾರೆ ಅಕ್ಕನ ಮಗುನೇನೋ ಅಂತೇಳಿ ನನ್ನ ತಪ್ಪಿಸ್ಕೊಂಡು ಬಚ್ಚಿಟ್ಕೊಂಡಿರ್ಬೇಕು ನಾನು ಒಂದು ಕಡೆ ನನಗೆ ರಕ್ಷಣೆ ಬೇಕು ನೀವು ನನಗೆ ರಕ್ಷಣೆ ಕೊಡಿ ಅಂತ ಕೇಳಿದಾಗ ಇವರು ಬೆಂಗಳೂರನ್ನೇ ಬಿಟ್ಟು ಯಾವುದೋ ಒಂದು ಹಳ್ಳಿಲಿ ಕರ್ಕೊಂಡೋಗಿ ಇವರು ಮತ್ತು ಇವರು ಡ್ರೈವರ್ ಇದ್ದಾರೆ ಇಲ್ಲೇ ಇದ್ದಾರೆ ಇವರೆಲ್ಲ ಒಂದಷ್ಟು ಜನ ಹೋಗಿ ಅವ್ರನ್ನ ರಕ್ಷಣೆ ಕೊಟ್ಟಿದ್ದಾರೆ ಒಂದು 3 ತಿಂಗಳು ಒಂದ್ಸಲ ಅರುಣ ಕುಮಾರಿ ಅವ್ರ ಜೊತೆ ನಾನು ಕೂಡ ಮಾತಾಡಿದ್ದೆ ಇನ್ನು 25 ಕೋಟಿ ವಂಚನೆ ಯತ್ನ ದೋಸ್ತಿಗೆ ದ್ರೋಹ